ಈ ಹಬ್ಬ ನಮಗೆ ಸ್ಫೂರ್ತಿಯನ್ನ ತರಲಿ. ಇವತ್ತು ಕನಕದಾಸರ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತಿದ್ದೀವಿ. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯ. ದಾಸರು ಬಹಳಷ್ಟು ಜಗತ್ತಿನ ಮೇಲೆ ಬಂದು ಹೋಗಿರ್ತಕ್ಕಂತ ಎಲ್ಲಾ ದಾರ್ಶನಿಕರು ಹೇಳಿದ್ದು ಒಂದೇ, ಎಲ್ಲರೂ ಒಂದಾಗಿ ಬಾಳಿ ಅಂತ. ಕನಕದಾಸರೇನು ಹೆಚ್ಚಿಗೆ ಓದಿರಲಿಲ್ಲ, ಬಾಡ ಗ್ರಾಮದವರು, ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು. ಆ ವ್ಯಕ್ತಿ ತನ್ನ ನೋಡಿದ ಘಟನೆಗಳು, ಕಂಡ ದೃಶ್ಯ, ಸ್ವಲ್ಪ ಮಟ್ಟಿಗೆ ಓದಿರತಕ್ಕಂತಹ ಸರಳತೆಯಲ್ಲೇನೆ ಬಹುದೊಡ್ಡ ಉದಾಹರಣೆಗಳನ್ನ ನಮಗೆ ಕೊಟ್ಟವರು. ಜಾತಿಯ ಅಸಮಾನತೆ ಗಡಿಭಾಗದಲ್ಲಿ ನಮ್ಮ ಈಗಾಗಲೇ ಸರ್ ಹೇಳಿದ ಹಾಗೆ ಗಡಿಭಾಗದಲ್ಲಿ ಹೊರಶತ್ರುಗಳೊಂದಿಗೆ ಎಷ್ಟು ಹೋರಾಟ ಅವಶ್ಯಕವೋ, ನಾವು ಒಂದು ವೇಳೆ ಸುಭದ್ರ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದಾದ್ರೆ, ಸುಭದ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಜವಾಬ್ದಾರಿ ಹೊತ್ತ ಪ್ರತಿಯೊಬ್ಬ ವ್ಯಕ್ತಿಯ ಕನಸು ಯಾವುದೇ ಕ್ಷೇತ್ರದಲ್ಲಿರಲಿ, ನಮ್ಮ ಕನಸು ನಮ್ಮ ಮನೆಯನ್ನು ಕಟ್ಕೊಳ್ಳೋದು, ಮನಸ್ಸನ್ನ ಕಟ್ಕೊಳ್ಳೋದು, ಆ ಮೂಲಕ ನಾಡು, ಆ ಮೂಲಕ ರಾಷ್ಟ್ರವನ್ನ ಕಟ್ಟುವುದಾಗಿರಬೇಕು. ನಮ್ಮಲ್ಲಿ ಇಂದಿಗೂ ಕೂಡ ಹಲವಾರು ಸಾಧನೆಗಳನ್ನು ಮಾಡಿದರೂ ಕೂಡ ದಿನನಿತ್ಯ ವಿ ಪೊಲೀಸ್ ಸಿ ಆಲ್ ದ ಫೇಸಸ್ ಆಫ್ ಹ್ಯುಮ್ಯಾನಿಟಿ, ವರ್ಸ್ಟ್ ಆಫ್ ದ ವರ್ಸ್ಟ್. ಬಹಳ ಪದವೀಧರರು ಎದುಗುವ ಎಸಿರ್ತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳಿಂದ ಹಿಡಿದು 500 ರೂಪಾಯಿ 1,000 ರೂಪಾಯಿ ಕೊಟ್ಟರೆ ಸಾಕು, ಫೋಟೋ ಕೊಟ್ಟರೆ ಸಾಕು, ಒಲೆಗೈದು ಬರತಕ್ಕಂಥ ಸುಪಾರಿ ಅಂತಕರಿಂದ ಹಿಡಿದು ಒಂದು ಗುಂಟೆ ಸ್ಕ್ವೇರ್ ಮೀಟರ್ ಜಾಗಕ್ಕಾಗಿ ಸ್ವಂತ ಅಣ್ಣ ತಮ್ಮಂದಿರಲ್ಲೇ ಅತಿ ಬರ್ಬರವಾಗಿ ಹತ್ಯೆ ಮಾಡತಕ್ಕಂಥ ಅಪರಾಧಗಳಿಂದ ಹಿಡಿದು ಯಾವುದೋ ಒಂದು ಕಾರಣಕ್ಕೆ, ಜಸ್ಟ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ಸಮ್ ಸ್ಟೇಟ್, ಜಸ್ಟ್ ಬಿಕಾಸ್ ಹಿ ಈಸ್ ಸ್ಪೀಕಿಂಗ್ ಸಮ್ ಲ್ಯಾಂಗ್ವೇಜ್, ಜಸ್ಟ್ ಬಿಕಾಸ್ ಹಿಸ್ ರಿಚುವಲ್ಸ್ ಅಂಡ್ ರಿಲಿಜನ್ ಇಸ್ ಡಿಫ್ರೆಂಟ್, ಅವರ್ ಪೀಪಲ್ ಅಟ್ಯಾಕ್ ಆನ್ ಅದರ್ ಕಮ್ಯುನಿಟಿ, ಬಹಳ ಉಳಿತಾರೆ ಬಡಿತಾರೆ ಏನೇನೋ ಮಾಡ್ತಾರೆ. ಇಂತಹ ಆಂತರಿಕ ಗಾಯಗಳಿಗೆ ಶುಶ್ರೂಷೆ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವ ಜವಾಬ್ದಾರಿ ಪ್ರತಿ ಸಿಟಿಸನ್ ಮೇಲಿದೆ, ಪ್ರತಿ ವ್ಯಕ್ತಿಯ ಮೇಲಿದೆ, ನಮ್ಮ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ನಾವು ನಮ್ಮನ್ನ ಸೆಕ್ಲೂಡ್ ಮಾಡೋ ಹಾಗಿಲ್ಲ, ಎಕ್ಸ್ಕ್ಲೂಡ್ ಮಾಡೋ ಹಾಗಿಲ್ಲ, ನಾನು ಈ ವೃತ್ತಿಯಲ್ಲಿದ್ದೀನಿ ಅಂತ ಹೇಳಿ. ಯಾವ ರೀತಿ ರಾಷ್ಟ್ರ ನಾಯಕರ ಈಗ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಹಗಲಿ ರಾತ್ರಿ ಕನಸುಗಳನ್ನ ಕಾಣ್ತಾರೆ, ಬಹಳ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ವಿಡಂಬನೆಗಳು ಬಂದಾಗ ಅಳ್ತಾರೆ, ಭಾವುಕರಾಗ್ತಾರೆ. ಅದೇ ರೀತಿ ಒಬ್ಬ ಭಾರತೀಯನಾಗಿ, ಒಬ್ಬ ರಾಷ್ಟ್ರದ ಪ್ರಜೆಯಾಗಿ ನಮಗೂ ಕೂಡ ಪಕ್ಕದ ಮನೆಯ ಸಮಸ್ಯೆಗೆ ಸ್ಪಂದಿಸುವ, ನಮ್ಮ ಕಣ್ಣೆದುರಿಗೆ ನಡೆಯುವ ಅಪರಾಧಗಳಿಗೆ ಮಿಡಿಯುವ, ಸ್ಪಂದನೆ ಕೊಡುವ ಬಹುದೊಡ್ಡ ಕರ್ತವ್ಯ ಜವಾಬ್ದಾರಿ ನಮ್ಮ ಮೇಲಿದೆ. ವಿ ಪೊಲೀಸ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್, ನಮಗೆ ಪಂಚರ್ ಸಿಗೋಲ್ಲ. ಇಟ್ಸ್ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಅವರ್ ಓನ್ ಮಿಸ್ಟೇಕ್ಸ್ ಡನ್ ಇನ್ ದ ಪಾಸ್ಟ್. ನಾವು ಸ್ವಯಂ ಕೃತ ಅಪರಾಧದಿಂದಾಗಿ ನಮ್ಮ ಇಮೇಜ್ ಹಾಗಾಗಿದೆ. ಯಾಕೆ ಹಾಗಾಯ್ತು ಅಂತಂದ್ರೆ, ಪೊಲೀಸ್ ಇಲಾಖೆ ಕಾಕಿ ತೊಟ್ಟ ನಾನು ಹೇಳಬೇಕು. ಮೊದಲು ಬ್ರಿಟಿಷರು ಭಾರತ ದೇಶವನ್ನು ಆಳ್ಬೇಕಾದ್ರೆ ಸೈನ್ಯದಿಂದ, ಅಲ್ಲಿರ್ತಕ್ಕಂಥ ಪ್ರಾಂತೀಯ ಸೈನಿಕರಿಂದ ಇಡೀ ದೇಶದ ಆಂತರಿಕ ಸುವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಇದ್ರು. ಯಾವಾಗ 1857 ಇನ್ಕಿಲಾಬ್ ಜಿಂದಾಬಾದ್, ಈ ದೇಶ ನಮ್ದು ಹೊರಹೋಗಿ ಅಂತ ಹೇಳಿ ಚಿತ್ತೋರ್ ಭೂಪಾಲ್ ಮಂಗಲ್ ಪಾಂಡೆನಂತ ಎಲ್ಲಾ ಹೋರಾಟಗಾರರು ಶುರು ಮಾಡಿದ್ರು, ಆವಾಗ ಬ್ರಿಟಿಷರಿಗೆ ಆಶ್ಚರ್ಯ ಆಯ್ತು, ಏನಪ್ಪ ನಾವು ಕೊಟ್ಟು ಬಂದೂಕ ನಮ್ಮ ಅಧಿಕಾರಿಗಳನ್ನೇ ಸೂಟ್ ಮಾಡ್ತಿದ್ದಾರೆ, ನಮ್ಮ ಅಧಿಕಾರಿಗಳನ್ನು ಕೊಂದಾಕ್ತಿದ್ದಾರೆ, ಹೇಗೆ ಇವರನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳಿ. ಆವಾಗ 1861 ಭಾರತೀಯ ಪೊಲೀಸ್ ಕಾಯ್ದೆ 1861 ಇಂಡಿಯನ್ ಪೊಲೀಸ್ ಆಕ್ಟ್ ಪ್ರಕಾರ ಈ ಕಾಕಿಯನ್ನು ಹುಟ್ಟಾಕಿದ್ರು. ನಮ್ಮ ಮೂಲ ಜವಾಬ್ದಾರಿ ಆವಾಗ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಏಕೈಕ ಜವಾಬ್ದಾರಿ ಏನಾಗಿತ್ತು ಅಂದ್ರೆ, ಯಾರು ಇನ್ಕಿಲಾಬ್ ಜಿಂದಾಬಾದ್ ಅಂತಾರೋ, ಯಾರು ರಾಷ್ಟ್ರಕ್ಕಾಗಿ ಹೋರಾಡ್ತಾರೋ, ಸಭೆ ಸಮಾರಂಭಗಳನ್ನು ಮಾಡ್ತಾರೋ, ಮೆರವಣಿಗೆಗಳನ್ನು ತೆಗಿತಾರೋ, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧ್ವನಿ ಎತ್ತಾರೋ, ಅವರನ್ನ ಸಾಧ್ಯವಾದ್ರೆ ಅರೆಸ್ಟ್ ಮಾಡೋದು, ಬಗ್ಗೆ ಹೋದ್ರೆ ಗುಂಡಿಕ್ಕೋದು, ಇದೆರಡನ್ನ ಬಿಟ್ಟರೆ ಬೇರೆ ಏನಿರಲಿಲ್ಲ. ಉಂಚಿ ಆವಾಜ್, ಫುಲ್ ಆವಾಜ್ ಹಾಕೋದು. ಇವಾಗಲೂ ಕೂಡ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಅಕ್ಷರ ಕಲಿಯದ ಜನರಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅದೇ ಭಾವನೆ ಇದೆ. ಏನು ಫುಲ್ ಖಡಕ್ ಅಂತಂದ್ರೆ ಬಹಳ ಜೋರ್ ಜೋರ್ ಮಾತನಾಡ್ತಿರ್ಬೇಕು, ಬಹಳ ಹೊಡಿಬೇಕು. ಸಿಂಗಮ್ ಅನ್ನೋ ಕ್ಯಾರೆಕ್ಟರೈಸೇಷನ್, ಇಟ್ ಇಸ್ ನಾಟ್ ಸೋ ಗುಡ್. ಅದು ಇಟ್ಸ್ ಸಮ್ ವಾಟ್ ಇಟ್ ಸ್ಪೀಕ್ಸ್ ನೆಗೆಟಿವ್. ವಿ ಆರ್ ನಾಟ್ ಹಿಯರ್ ಟು ಪನಿಶ್ ಎನಿವನ್, ವಿ ಆರ್ ಹಿಯರ್ ಟು ರಿಫಾರ್ಮ್, ವಿ ಆರ್ ಹಿಯರ್ ಟು ಕರೆಕ್ಟ್, ವಿ ಆರ್ ಹಿಯರ್ ಟು ಫೆಸಿಲಿಟೇಟ್, ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಆಫ್ ಅವರ್ ಕಂಟ್ರಿ, ಅವರ್ ನೇಷನ್. ಸೊ ಹಾಗಾಗಿ ಭಾರತೀಯ ಪೊಲೀಸರ ಬಗ್ಗೆ ಹಿಂದಿರ್ತಕ್ಕಂಥ, ಇನ್ನೂ ನಮ್ಮ ಕೆಲಸದಲ್ಲಿ ನಾನು ಹಾಗೆ ಮಾತನಾಡಬಹುದು, ಬಟ್ ನನ್ನ ಕೆಲ ಹಂತದ ಸಿಬ್ಬಂದಿ, ನಿಮ್ಮ ಎವ್ರಿ ಡೇ ಟು ಹೂಮ್ ಯು ಸಿ ಆನ್ ಇನ್ ದ ಮೇನ್ ಸರ್ಕಲ್ಸ್,
ನಮ್ ಕೆ ಆರ್ ಸರ್ಕಲ್ ಅಥವಾ ಇನ್ನೊಂದು ಅರಮನೆಯ ಮುಂದ್ಗಡೆ ಕಾಣ್ತಕ್ಕಂತ ಪೊಲೀಸ್ ಪೇದೆಯವರ ವರ್ತನೆಯಿಂದಾಗಿ ಅವರ ರಕ್ತದ ಕಣದಲ್ಲಿ ಏನೋ ಒಂದ್ ಕಡೆ ಇನ್ನೂ ಆ ಜೋಶ್ ಆವೇಶ ಏನೋ ದೌರ್ಜನ್ಯ ಮಾಡ್ತಕ್ಕಂತ ಸ್ವಭಾವ ಇಂದೂ ಕೂಡ ಮುಂದುವರೆದಿದೆ. ಹಾಗಾಗಿ ಪೊಲೀಸರಂದ್ರೆ ಅನುಮಾನ ಇದೆ, ಪೊಲೀಸರಂದ್ರೆ ಭಯ ಇದೆ, ಪೊಲೀಸರಂದ್ರೆ ಶಂಕೆ ಇದೆ. ಅದರಿಂದ ಹೊರಬರಬೇಕು ಅನ್ನೋ ಕಾರಣಕ್ಕೆ ನಾವು ಜನರ ಜೊತೆ ಬೆರೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜನರನ್ನ ದಮನಿತರ ಪರವಾಗಿ ಯಾರು ನೊಂದವರಿದ್ದರು, ಹೂ ಕಮ್ಸ್ ಟು ದ ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಬರೋರು ಯಾರು? ಆಸ್ ಅ ಸಿಟಿಸನ್ ಯು ಕ್ಯಾನ್ ಅರೆಸ್ಟ್. ನಾವಷ್ಟೇ ಅಲ್ಲ, ಪೊಲೀಸರನ್ನ ಅಷ್ಟೇ ಅಲ್ಲ, ನಾಗರಿಕರು ಕೂಡ ಅರೆಸ್ಟ್ ಮಾಡಬಹುದು. ಕಲಂ ಸೆಕ್ಷನ್ 41 ಆಫ್ CRPC ಎಂಪವರ್ಸ್ ಅಥರೈಸಸ್ ಈಚ್ ಸಿಟಿಸನ್ ಟು ಟೇಕ್ ಕಾಗ್ನಿಸನ್ಸ್ ಆಫ್ ವಾಟ್ ಎವರ್ ಅಫೆನ್ಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಫ್ರಂಟ್ ಆಫ್ ಹಿಮ್ ಆರ್ ಇನ್ ಫ್ರಂಟ್ ಆಫ್ ಹಿಸ್ ಐಸ್. ಯಾವುದೇ ಅಪರಾಧ ನಡೆದರೂ ಕೂಡ ನೀವು ಕೂಡ ಒಬ್ಬ ಅಪರಾಧಿಯನ್ನು ಬಂಧಿಸಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಬಹುದು, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಬಹುದು. ಬಹುಶಃ ವಿ ಆರ್ ಇನ್ ಅ ಇನ್ಫೆಂಟ್ ಸ್ಟೇಜ್. ನಮ್ಮ ಭಾರತದ ಪ್ರಜಾಪ್ರಭುತ್ವ ಇನ್ನೂ ಶೈಶವಾವಸ್ಥೆಯಲ್ಲಿದೆ. ಬೇಸಿಕ್ ನೀಡ್ಗೋಸ್ಕರ ನಾವು ಬಡದಾಡ್ತಾ ಇದ್ದೀವಿ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಉದ್ಯೋಗ, ವಸತಿ, ಶಿಕ್ಷಣ, ಸ್ವಾತಂತ್ರ್ಯ ಮತ್ತು ರಕ್ಷಣೆಗಾಗಿ ನಾವಿನ್ನು ಹಂಬಲಿಸ್ತಾ ಇದ್ದೀವಿ. ಡೇಸ್ ಆರ್ ನಾಟ್ ಸೋ ಫಾರ್ ವೆನ್ ವಿ ವಿಲ್ ಕಮ್ ಟು ಅ ಫುಲ್ ಫ್ಲೆಜ್ ಆರ್ ಫುಲ್ ಡೆಮೋಕ್ರಾಟಿಕ್ ಸ್ಟೇಚರ್. ಅದಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರ ಜವಾಬ್ದಾರಿ ಅತಿ ಅವಶ್ಯಕ ಇದೆ. ವಿ ಶುಡ್ ನಾಟ್ ಶಕ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಎ ಸಿಟಿಸನ್. ಗಡಿ ಯಾವ ರೀತಿ ಸೈನಿಕರು ದೇಶವನ್ನು ರಕ್ಷಣೆ ಮಾಡ್ತಾರೋ, ಪೊಲೀಸರು ಯಾವ ರೀತಿ ಈ ನಿಮ್ಮೆಲ್ಲರ ರಕ್ಷಣೆಯಾಗಿ ಹಗಲಿಗಳು ದುಡಿತಾರೋ, ಒಂದು ಒಳ್ಳೆಯ ಕವನದ ಮೂಲಕ, ಒಳ್ಳೆಯ ಗೀತೆಯ ಮೂಲಕ, ಇನ್ನೊಂದು ಒಳ್ಳೆಯ ಸಂಸ್ಥೆಯನ್ನು ಹುಟ್ಟು ಹಾಕುವುದರ ಮೂಲಕ ಸನ್ಮಾರ್ಗ, ಇಡೀ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ವಿವಿಧ ಕ್ಷೇತ್ರಗಳಲ್ಲಿರುವವರು, ಚಲನಚಿತ್ರ ನಟರೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ಅವ್ರು ತೋರಿಸಿಕೊಡ್ತಾರೆ. ನಮಗೆ ಸ್ಫೂರ್ತಿ ನಿಜವಾಗಿಯೂ. ಐ ನೆವರ್ ಎಕ್ಸೆಪ್ಟ್ ಎನಿಥಿಂಗ್ ಯುವರ್ ಕ್ವಶನಿಂಗ್. ನಾನು ಎಕ್ಸೆಪ್ಟೇ ಮಾಡ್ತಿರ್ಲಿಲ್ಲ. ಮೊದಲು ನಾವು ಫಸ್ಟ್ ಅರಮನೆಯನ್ನು ನೋಡಿದ್ದು ಮಯೂರ ಚಿತ್ರ. ಮಯೂರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಬ್ಬ ಅವಮಾನ ಮಾಡ್ತಾನೆ. ಮಯೂರ ಶರ್ಮನಾಗಿದ್ದ ಒಬ್ಬ ಬಡ ಬ್ರಾಹ್ಮಣನಿಗೆ ಅವಮಾನ ಮಾಡಿಬಿಡ್ತಾನೆ. ನಮಗದು ಸ್ಫೂರ್ತಿ. ಅಯ್ಯಯ್ಯೋ, ಅವಮಾನ ಆದ ತಕ್ಷಣ ನೀವನೊಂದು ಸಾಮ್ರಾಜ್ಯವನ್ನೇ ಕಟ್ಬಿಟ್ನ? ಯಾವ್ದ ಅರಮನೆ? ಚಲೋ ನಡಿ ನೋಡೋಣ. ಒಬ್ಬ ಸಾಮಾನ್ಯ ರೈತ ಸಳನಾಗಿದ್ದವನು, ಅವನಿಗೆ ಒಬ್ಬ ಗುರುವಿನ ಸಂಪರ್ಕ ಬಂತು ಅಂತ ಹೇಳಿ ಅವನೊಬ್ಬ ಸಾಮ್ರಾಜ್ಯವನ್ನು ಕಟ್ಟಿಬಿಡ್ತಾನೆ. ಸೊ ಇಂತಹ ಆ ಚಿತ್ರಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರಿದವು. ಕನಕದಾಸರ ಬಗ್ಗೆ ಹೇಳಿದ್ದು ಅಥವಾ ನಮ್ಮ ಬಸವಣ್ಣ, ಅಣ್ಣ ಬಸವಣ್ಣ ಅನುಭವ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದು, ಅಂತರ್ಜಾತೀಯ ವಿವಾಹ ಸಮಸಮಾಜದ ಕನಸು. ಎಷ್ಟೇ ಕಲಿತರು, ಎಷ್ಟೇ ಮುಂದುವರಿದರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಇಂತಹ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ನಮಗೆ ಬರಲಿ, ಆ ಎದೆಗಾರಿಕೆ ಧೈರ್ಯ. ಅವ್ರು ಹೇಳ್ತಾ ಇದ್ರು, ವೈ ನಾವು ಏನೂ ಇಲ್ಲದಾಗ ಯಾರಿಗೂ ಹೆದರಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಕಳ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ, ನಥಿಂಗ್. ಏನೇ ಇದ್ರು ಕೂಡ ಅದೆಲ್ಲ ಪಡೆದುಕೊಳ್ಳುವುದಕ್ಕೆ ಚಲೋ ಹೋಗೋಣ. ಅವರೊಬ್ರು ಸಾಮಾನ್ಯ ಪ್ರಜೆ ಸಾಮ್ರಾಜ್ಯವನ್ನು ಕಟ್ಟುವುದಾದರೆ, ಒಬ್ಬ ಸಾಮಾನ್ಯ ಬಡ ರೈತನ ಕುಟುಂಬದಲ್ಲಿ ಬಾಡ ಗ್ರಾಮದಲ್ಲಿ ಹುಟ್ಟಿದ ಕನಕದಾಸ ದಾರ್ಶನಿಕನಾಗುವುದಾದ್ರೆ, ಒಬ್ಬ ಬಸವಣ್ಣ 9ನೇ ಶತಮಾನದಲ್ಲೇ ಆ ಉಪನಯನ ಅದನ್ನ ತಿರಸ್ಕಾರ ಮಾಡಿ ಬಂದು ಒಂದು ಬಹುದೊಡ್ಡ ಅನುಭವ ಮಂಟಪವನ್ನು ನಿರ್ಮಿಸುವುದಾದರೆ ನಾವ್ಯಾಕೆ ಮಾಡಬಾರದು? ನಮ್ಮ ಬದುಕು, ನನ್ನ ಶಿಕ್ಷಣ, ನನ್ನ ಒಟ್ಟಾರೆ ಆಲೋಚನೆ, ಮುಂದಿರುವ ದೂರದೃಷ್ಟಿ, ಎಲ್ಲ ಇಂಥ ದೃಷ್ಟಾಂತಗಳನ್ನೇ ಭದ್ರ ಬುನಾದಿಯನ್ನಾಗಿಸಿಕೊಂಡಿರುವುದು. ಬೇರೆ ಏನೂ ಅಲ್ಲ. ಒಬ್ಬರನ್ನು ನೋಡೋದು ಕಲಿತೀವಿ. ಇವತ್ತು ಒಬ್ರು ಯಾರೋ ಇಲ್ಲಿ ಬಂದಾಗ ಸರ್ ಮಾತನಾಡಬೇಕಾದ್ರೆ ಐ ವಾಸ್ ಲಿಟ್ರಲಿ ನನಗೆ ನಾನು ಅಂತ ಆಪರೇಷನ್ ಮಾಡಬೇಕು, ಬುಲೆಟ್ಸ್ ಫ್ಲೈಯಿಂಗ್ ಲೆಫ್ಟ್ ರೈಟ್ ಸೆಂಟರ್. ನಾನು ಆಲ್ರೆಡಿ 9 ವರ್ಷ 8 ವರ್ಷ ಕಳೆದುಬಿಟ್ಟೆ ಸರ್ವಿಸ್ ಅಲ್ಲಿ, ಇನ್ನೂ ಏನು ಮಾಡಲೇ ಇಲ್ಲ ಅಂತದ್ದು. ಬರೀ ಹಳ್ಳಿಗಳಲ್ಲಿ ತಿರುಗಾಡ್ತಾ ಇದ್ದೀನಿ, ಬರೀ ಜನಸಂಪರ್ಕ ಸಭೆಗಳನ್ನು ಮಾಡ್ತಿದ್ದೀನಿ. ದಟ್ ಇಸ್ ಮೋರ್ ಚೆರಿಸ್ಮ್ಯಾಟಿಕ್, ದಟ್ಸ್ ಮೋರ್ ಯುನೋ ಚಾಲೆಂಜಿಂಗ್. ಲೆಟ್ ಮೀ ಡೂ ಇಟ್. ಹಾಗಾದ್ರೆ BSF ಗೆ ಡೆಪ್ಯುಟೇಷನ್ ಹೋಗೋಣ ಅಂತ ಕೂತ್ಕೊಂಡಾಗ ಅನ್ಕೊಳ್ತಾ ಇದ್ದೆ. ಸೊ ನೋಡುವ ದೃಶ್ಯ, ಓದುವ ಪಾಠ, ನಾವು ಇಂಟ್ರಾಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಪ್ರತಿ ದಿವಸ ನಮಗೇನಾದ್ರೂ ಕಲಿಸ್ತಾನೆ ಇರಬೇಕು, ಕಲಿತಾನೆ ಇರಬೇಕು, ಕಲಿತಾನೆ ಇರಬೇಕು. ಕಲಿಕೆಗೆ ಕೊನೆ ಇಲ್ಲ. ಸೊ ಹಾಗಾಗಿ ಇವತ್ತಿನ ಈ ಹಬ್ಬ, ಯಾವ ಪೂಜೆ, ಯಾವ ಹಬ್ಬ ಹರಿದಿನ ನಮ್ಮಲ್ಲಿ ಬದಲಾವಣೆ ತರುವುದಿಲ್ಲವೋ ಆ ಪೂಜೆ, ಆ ಹಬ್ಬದ ಹರಿದಿನದ ಆಚರಣೆ ವ್ಯರ್ಥ. ಸೊ ಆ ಕಾರಣಕ್ಕೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಾಗ ಇಡೀ ರಾಜ್ಯದ ಸ್ಪಷ್ಟ ಕಲ್ಪನೆ ಎದುರಿಸುತ್ತಿರುವ ಸಮಸ್ಯೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜಸ್ಟ್ ಒಂದು ರಿಪ್ಲೈ ಕ್ಯಾನ್ ಕ್ರಿಯೇಟ್ ಒನ್ 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 ಒನ್
ಒಪಿನಿಯನ್. ಯು ಆಲ್ ಆರ್ ಒಪಿನಿಯನ್ ಕ್ರಿಯೇಟರ್ಸ್ ಅಂಡ್ ಆಲ್ ಆರ್ ಬ್ರಿಲಿಯಂಟ್. ಎಲ್ಲರೂ ಕೂಡ ಇಲ್ಲಿ ಕೂತವರೆಲ್ಲ ಅತ್ಯಂತ ಪ್ರತಿಭಾವಂತರು. ಇಲ್ಲಿ ಯಾರು, ದೇರ್ ಇಸ್ ನೋ ನಾರ್ಮಲ್ ಮ್ಯಾನ್ ಹಿಯರ್. ಸೊ ತಮ್ಮೆಲ್ಲರ ಒಪಿನಿಯನ್ಸ್ ಇಟ್ ಮ್ಯಾಟರ್ಸ್ ಅ ಲಾಟ್. ಆ ಸಿನಿಕತೆ ಬೇಡ, ಯಾಕೆ ನಾನು ನನ್ನ ಮನೆ ಅನ್ನೋದಕ್ಕಿಂತ ನಾನು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾ ಇರ್ತೇನೆ, ಯಾರಾದ್ರೂ ಸಾಕ್ಷಿ ಹೇಳಲಿಕ್ಕೆ ಬರದೆ ಹೋದ್ರೆ ಬೈತೀನಿ. ಅಂಡ್ ಐ ಸ್ಟ್ರೆಂಥ್ ಅಂದರ್ ಪ್ರತಿ ಸಾರಿ ಬಂದಾಗ ಧೈರ್ಯ ಹೇಳ್ತೀವಿ, ಸ್ವಾಮಿ ಇವತ್ತು ಅವ್ನು ಮಾಡೋಣ, ನಾಳೆ ನೀನೇನು ಮಾಡ್ತಾನೆ ಬಿಡು, ಇವತ್ತು ನಿಮಗೆ ಧಮ್ಕಿ ಹಾಕೋರೆ ಫೋನ್ ಮಾಡಿಸ್ಬಿಟ್ಟು ನಾಳೆ ನಿಮಗೂ ಧಮ್ಕಿ ಹಾಕ್ತಾನೆ ಗೊತ್ತಾಯ್ತದೆ ನಿನಗೆ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಕಾರಣಕ್ಕೆ ವಿ ಶುಡ್ ಓನ್ ರೆಸ್ಪಾನ್ಸಿಬಿಲಿಟಿ. ರಾಷ್ಟ್ರ ನನ್ನದು ಎನ್ನುವುದಾದರೆ, ನಾಡು ನನ್ನದು ಎನ್ನುವುದಾದರೆ, ನಮ್ಮಲ್ಲಿ ನಾಡಗೀತೆ ರಾಷ್ಟ್ರಗೀತೆಯನ್ನು ಹಾಡಿದಾಗ, ಸೈನಿಕರ ಯಶೋಗಾಥೆಗಳನ್ನು ಕೇಳಿದಾಗ ಅದರಿಂದ ನಾವು ಸ್ಫೂರ್ತಿ ಪಡೆಯುತ್ತೇವೆ ಎನ್ನುವುದಾದರೆ, ನಮ್ಮಲ್ಲೂ ಕೂಡ ಒಬ್ಬ ಸೈನಿಕನ ಲಕ್ಷಣಗಳು, ನಮ್ಮಲ್ಲೂ ಒಬ್ಬ ಪೊಲೀಸರ ಲಕ್ಷಣಗಳು, ನಮ್ಮಲ್ಲೂ ಕೂಡ ದೇಶ ಕಾಯುವ, ರಾಷ್ಟ್ರ ಕಟ್ಟುವ ಒಬ್ಬ ಸ್ಪಷ್ಟ ಮತ್ತು ಪ್ರಾಮಾಣಿಕ ರಾಜಕಾರಣಿಯ ಅಥವಾ ಅಂತಹ ಆಲೋಚನೆಗಳು ತಮ್ಮಲ್ಲಿ ಎಂದೂ ಇರಲಿ. ಅವಶ್ಯಕತೆ ಬಿದ್ದಾಗ ಅದನ್ನ ಉಪಯೋಗ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ವಿಜಯೋತ್ಸವದ ಶುಭಾಶಯ. ತಮ್ಮೆಲ್ಲರೂ ಕೂಡ ಪೊಲೀಸ್ ಇಲಾಖೆಯ ಬಗ್ಗೆ ಅನುಮಾನ ಭಯ ಶಂಕೆ ಇದಾವುದೂ ಬೇಡ. ಪೊಲೀಸ್ ಇಲಾಖೆ ಇರುವುದೇ ಜನರ ಸೇವೆ ಮತ್ತು ರಕ್ಷಣೆಗಾಗಿ. ನಮ್ಮಲ್ಲಿ ತಪ್ಪುಗಳಿದೆ, ತಿದ್ದಿಕೊಳ್ಳಲು ಸ್ವಲ್ಪ ಕಾಲಾವಕಾಶ ಕೊಡಿ. ಭಾರತ ದೇಶದ ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ ಬಹಳ ಅತ್ಯಂತ ಉತ್ತಮ ಉದಾತ್ತ ಸೇವೆಯನ್ನು ಮಾಡ್ತಾ ಇದೆ. ಸಿನಿಮಾದಲ್ಲಿ ತೋರಿಸುವ ಪೊಲೀಸರು ನಾವಲ್ಲ. ನಾರ್ಮಲಿ ಸಿನಿಮಾದಲ್ಲಿ ಈ ಎರಡು ಗುಂಡಿಗಳನ್ನು ತೆಗೆದುಬಿಟ್ಟು ಒಳಗಡೆ ಬಲೆ ಕಾಣ್ತಾ ಇರ್ತದೆ, ಕ್ರಾಸ್ ಲೆಗ್ ಮೇಲೆ ಸಿಗರೆಟ್ ಸೇರ್ತಾ ಇರ್ತಾರೆ, ಕಂಪ್ಲೇಂಟ್ ಬಂದ್ರೆ ಕೇಳ್ತಾನೆ ಇರಲ್ಲ. ಆ ಪೊಲೀಸ್ ನಾವಲ್ಲ. ಒಬ್ಬ ಪಿ ಎಸ್ ಐ ಇರ್ತಾನೆ, ಅವನು ಸಫಾರಿ ಗಾಡಿಯಲ್ಲಿ ಬಂದು ಇಳಿದು ಬಿಡ್ತಾನೆ. ಇಟ್ಸ್ ಹೈಲಿ ಇಂಪಾಸಿಬಲ್. ಆ ಪೊಲೀಸ್ ನಾವಲ್ಲ. ದೌರ್ಜನ್ಯಕ್ಕೊಳಗಾಗಿ ಅತ್ಯಾಚಾರಕ್ಕೊಳಗಾಗಿ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ, ಆ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಲ್ಲ. ಅವತ್ತು ರಾತ್ರಿನೇ ಹೋಗಿ ಸಿನಿಮಾದಲ್ಲಿರುವ SHO ಆ ತೋಟದ ಮನೆಯಲ್ಲಿ ಆ ಪ್ರಭಾವಿ ವ್ಯಕ್ತಿ ಜೊತೆ ಎಣ್ಣೆ ಹಾಕ್ತಿರ್ತಾನೆ, ಗುಂಪು ಪಾರ್ಟಿ ಮಾಡ್ತಿರ್ತಾನೆ. ಅಂತ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ವ್ಯವಸ್ಥೆ ಅಲ್ಲ. ಅಂತಹ ಆ ಥರದ್ದಲ್ಲ ವ್ಯವಸ್ಥೆ. ಬದಲಿ ಇದೆ, ಅದನ್ನು ಪ್ರೊಜೆಕ್ಷನ್ ಮಾಡುವ ಅವಶ್ಯಕತೆ ಇದೆ. ವಿ ಪೊಲೀಸ್ ಆರ್ ವೆರಿ ಬ್ಯಾಡ್ ಎಟ್ ನೋ ಪ್ರೊಜೆಕ್ಟಿಂಗ್ ಅವರ್ ಸೆಲ್ಫ್ ಫಾರ್ ದಟ್ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಆಸ್ ಸಚ್. ಅದು ನಮಗೆ ಬಹುಶಃ ಪ್ರತಿನಿತ್ಯ 18 ಗಂಟೆಗಳ ಕಾಲ ಕೆಲಸ ಮಾಡೋ ನಾವು ಹೆಂಡತಿ ಮಕ್ಕಳು ನೋಡ್ಲಿಕ್ಕೆ ಸಮಯ ಸಿಗಲ್ಲ. ಹಾಗಾಗಿ ಹಂಗಾಯ್ತದೆ. ಬಟ್ ಹ್ಯಾವ್ ದಟ್ ಸೋಲ್ಜರ್ ಸ್ಪಿರಿಟ್, ಹ್ಯಾವ್ ದಟ್ ಪೊಲೀಸ್ ಸ್ಪಿರಿಟ್ ಇನ್ ನೀವು. ನಾವು ಖಾಕಿಯನ್ನು ಹಾಕಿದ ನಾಗರಿಕರು, ನೀವು ಸಮವಸ್ತ್ರವನ್ನು ಧರಿಸದೇ ಇರುವ ಪೊಲೀಸರು. ಇದು ನಾನು ಹಿಂದೆ ಹೇಳೋದಲ್ಲ, 1861 ಭಾರತೀಯ ಪೊಲೀಸ್ ಕಾಯ್ದೆನೇ ಹೇಳ್ತದೆ. ಆ ಕಾರಣಕ್ಕೆ ವಿ ದ ಇಂಡಿಯನ್ಸ್ ಆರ್ ಬ್ಲೆಸ್ಡ್ ವಿತ್ ಆಲ್ ದ ನ್ಯಾಚುರಲ್ ರಿಸೋರ್ಸಸ್. ನಮ್ಮಲ್ಲಿ ಯಾವುದಕ್ಕೂ ಡರ್ತ್ ಇಲ್ಲ. ಇಲ್ಲಿ ಲೀಡರ್ಸ್ ಇದ್ದಾರೆ, ಕಾಯ್ತಾ ಇರ್ತಾರೆ ಸುಮ್ಮನೆ ಅವಕಾಶಕ್ಕೆ ಹೋಗಿ. ದಟ್ ಪವರ್ ವಿಲ್ ನಾಟ್ ಬಿ ಗಿವನ್, ಇಟ್ ಹ್ಯಾಸ್ ಟು ಬಿ ಟೇಕನ್. ನೀವು ಮುಂದೆ ಬರಬೇಕು, ತಾವು ಅದನ್ನು ತೋರ್ಪಡಿಸಬೇಕು. ನಾರಾಯಣ ಮೂರ್ತಿಯವರು ರೈಲ್ವೆ ಪ್ಲಾಟ್ಫಾರ್ಮ್ ಇಂದ ವಾಪಸ್ ಬಂದು ಇನ್ಫೋಸಿಸ್ ಅನ್ನೋ ಒಂದು ಬಹುದೊಡ್ಡ ಸಂಸ್ಥೆಯನ್ನ ಸ್ನೇಹಿತರೊಡಗೂಡಿ ಕಟ್ಟಿದ ರೀತಿಯಲ್ಲಿ ತೋರಿಸಬೇಕು. ಒಬ್ಬ ಬಸವಣ್ಣ ಉಪನಯನವನ್ನ ತಿರಸ್ಕಾರ ಮಾಡಿ ಅಂತೇಳಿ ಜಾತಿ ವ್ಯವಸ್ಥೆಯ ವಿರುದ್ಧ ಹೊರ ಹೋಗಿ ಅನುಭವ ಮಂಟಪವನ್ನು ಕಟ್ಟಿದ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವ ಮೂಲಕ ತಾವು ಬದುಕಬೇಕು. ಒಬ್ಬ ಕನಕದಾಸ ತಿಮ್ಮಪ್ಪ ನಾಯಕ ತನ್ನ ಸುಳಾದಿಗಳ ಮೂಲಕ, ಕೀರ್ತನೆಗಳ ಮೂಲಕ 16ನೇ ಶತಮಾನದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಭಕ್ತಿ ಮೂಮೆಂಟ್. ಅವನಿಗೇನೋ ಒಂದು ಇಲ್ಲ ಅನ್ನೋ ಕಾರಣಕ್ಕೆ ಉಡುಪಿ ಮಠದಿಂದ ಹೊರಹಾಕಿದಾಗ, ಸತ್ಯನೋ ಸುಳ್ಳೋ ಸೈಂಟಿಫಿಕ್ ವಿವೇಚನೆಗೆ ಆಮೇಲೆ ಬಿಡೋಣ, ಆದರೆ ಆ ಕಲ್ಪನೆಯನ್ನು ನೋಡಿ, ಕೃಷ್ಣನೇ ಭಕ್ತಿಗೆ ಅವನಿಗೆ ಸೋತು ವಾಪಸ್ ಮರಳಿದ ರೀತಿ. ಆ ಒಂದು ರಾಮಧಾನ್ಯ ಚರಿತ್ರೆ ಅಂತ ಬರ್ತದೆ, ಗೋಧಿ ರಾಗಿ ಹಾಗೂ ಭತ್ತದ ಕತೆ. ಅದರ ಮೂಲಕ ತೋರಿಸಿದ ಹಾಗೆ ಬಹಳಷ್ಟು ವ್ಯಕ್ತಿಗಳು ನಮಗೆ ಬದುಕುವ ಕಥೆಯನ್ನ, ನೆಲೆಯನ್ನ ಹೇಳಿಕೊಟ್ಟಿದ್ದಾರೆ. ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಆ ಫಾಲೋ ಮಾಡಿದ್ರೆ ನಾವು ಒಳ್ಳೆ ಬದುಕನ್ನ ಕಟ್ಟಿಕೊಳ್ತೇವೆ, ಒಳ್ಳೆ ಬದುಕನ್ನ ನಾವು ಸಾಗಿಸಬಲ್ಲೆವು. ಆ ಮೂಲಕ ಕುವೆಂಪು ಮಲ್ನಾಡು, ನಾನು ಮಲ್ನಾಡಲ್ಲಿ ಶಿವಮೊಗ, ಎಲ್ಲರೂ ಶಿವಮೊಗ ಗೆಲ್ತೀನಿ, ಬಾಲಾನಗರ ಶಿವಮೊಗ್ಗವನ್ನು ಗೆದ್ದಿಸ್ತೇನೆ. ಯಾಕೆ ಅಂತಂದ್ರೆ ಕುವೆಂಪುರವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿದ ವ್ಯಕ್ತಿ. ರಾಮಾಯಣದಲ್ಲಿ ಒಂದು ದೋಷ ಆಗುತ್ತೆ ರಾಮನಿಂದ, ಮೂಲ ರಾಮಾಯಣದಲ್ಲಿ ಶಂಭುಕ ಅನ್ನೋ ಮಹರ್ಷಿಗೆ ರಾಮ ಯಾರೋ ಒಬ್ಬರು ಬಂದು
ತಪಸ್ ಮಾಡ್ತಿದ್ದಾರೆ ಅಂತ ಹೇಳಿದಕ್ಕೆ ಕೊಲೆ ಮಾಡಿಬಿಡ್ತಾನೆ. ಅಂದ್ರೆ ರಾಮಬಾಣ ಬಿಟ್ಟು ಕುವೆಂಪುರವರು ತಮ್ಮ ಶೂದ್ರ ತಪಸ್ವಿಯನ್ನು ನಾಟಕದಲ್ಲಿ ಅದನ್ನು ಸರಿಪಡಿಸಿಕೊಳ್ತಾರೆ. ಅಯ್ಯೋ ಇದು ತಪ್ಪಾಗಿಬಿಡುತ್ತಲ್ಲ, ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಇಂಥ ತಪ್ಪಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಇವರ ಶೂದ್ರ ತಪಸ್ವಿ ನಾಟಕದಲ್ಲಿ ಅದನ್ನ ರಾಮಬಾಣಕ್ಕೆ ಆಜ್ಞೆ ಮಾಡ್ತಾರೆ. ಅವನು ಕಂಪ್ಲೇಂಟ್ ಮಾಡ್ತಿದ್ದಾನೆ, ಇವನು ಹೇಳ್ತಿದ್ದಾನೆ ಯಾರಿಂದ ಧರ್ಮ ನಿಂದನೆಯಾಗಿದೆಯೋ ಅವರ ವಿರುದ್ಧ ಶಿಕ್ಷೆ ತಗ ಅಂತೇಳಿ. ಆವಾಗ ರಾಮಬಾಣ ಹೋಗಿ ಶಂಭುಕ ಮಹರ್ಷಿಗೆ ಪ್ರಣಾಮವನ್ನು ಸ್ವೀಕರಿಸಿ ಯಾರು ಕಂಪ್ಲೇಂಟ್ ಮಾಡಿದ್ರು ಕೇವಲ ಶೂದ್ರ ಅನ್ನೋ ಕಾರಣಕ್ಕೆ ಅವನ ತಪಸ್ ಮಾಡೋ ಹಕ್ಕಿಲ್ಲ ಅಂತ, ಯಾರು ಅವನಿಗೆ ದೂಷಣೆ ಮಾಡಿದ್ರು ಅವನ ಹತ್ರ ಬಂದು ನಿಲ್ಲುತ್ತೆ. ನಾನು ಹೇಳುವವರೆಗೆ ಇವರದಿಷ್ಟೇ ಸಾಮಾಜಿಕ ಪರಿಕಲ್ಪನೆ. ಎಲ್ಲರೂ ಒಟ್ಟಿಗೆ ಬಾಳುವುದ ಅವಶ್ಯಕತೆ ಇದೆ. ಇಂದಿಗೂ ಕೂಡ ಎಚ್ ಬಿ ಕೋಟೆ ಹಾಡಿ ಎನ್ ಬೇಗೂರಲ್ಲಿದ್ದೆ ಮೊನ್ನೆ ನಾನು, ಅಲ್ಲಿ ಮನೆಗಳೇ ಇಲ್ಲ. ಆ ಜನಾಂಗಕ್ಕೆ ಇನ್ನೂ ಕೂಡ ನಾಗರಿಕತೆ ಅಕ್ಷರ ಗೊತ್ತಿರಲಿಲ್ಲ. ಸಂಸ್ಕಾರ ಅಥವಾ ಏನ್ ನಾವು ಇವತ್ತೆಲ್ಲ ನೋಡ್ತಾ ಇದೀವಿ ಇದರ ಪರಿಚಯವೇ ಇಲ್ಲದೆ ಅಸ್ತಂಗತರಾಗಿ ಬಿಡ್ತಾರೆ, ಸತ್ತೋಗಿ ಬಿಡ್ತಾರೆ. ಅವರು ಕೂಡ ಅಂತವರಿಗೆ ಸಹಾಯ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬರಲಿ. ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಸಾಧ್ಯವೋ ಅಷ್ಟು. ಈಚ್ ಪರ್ಸನ್ ಹ್ಯಾಸ್ ಗಾಟ್ ಈಸ್ ಓನ್ ಪ್ಲೇಸ್ ಇನ್ ಸ್ಕೀಮ್ ಆಫ್ ಥಿಂಗ್ಸ್. ಡಿಗ್ನಿಟಿ ಆಫ್ ಲೇಬರ್ ಜೊತೆಗೆ ಅವನು ಕ್ಲೀನ್ ಮಾಡೋನೇ ಇರಲಿ, ಹೋಟೆಲ್ ಮಾಡಿಯೇ ಇರಲಿ, ಚಾಯ್ ಮಾಡೋನೇ ಇರಲಿ, ಇನ್ನೊಬ್ಬನೇ ಆಗಿರಲಿ, ಅವನಿಗೆ ರೊತ್ತಿ ಗೌರವ ಅನ್ನೋದಿರುತ್ತೆ. ಅದಕ್ಕೆ ಕುಂದುಂಟಾಗದಂತೆ ನಾವು ನಮ್ಮವರ ಜೊತೆ ಸೇರಿ ಬಾಳುವ ಕನಸುಗಳು ಈ ಹಬ್ಬಗಳ ಮೂಲಕ ಆಗಲಿ, ರಾಜ್ಯೋತ್ಸವದ ಮೂಲಕ ಆಗಲಿ, ಅಷ್ಟ ಅರಿಷಡ್ ವರ್ಗಗಳನ್ನು ಕೊಲ್ಲುವ ವಿಜಯದಶಮಿ ನಮ್ಮಲ್ಲಿ ಆ ತಾಯಿ ಚಾಮುಂಡಿ ಶಕ್ತಿಯನ್ನು ಕೊಡಲಿ. ದೇವರಲ್ಲಿ ನಂಬಿಕೆ ಇಡೋಣ, ದೇವನೊಬ್ಬ ನಾಮ ಹಲವು ಅಷ್ಟೇ. ಬೇರೆ ಬೇರೆ ಹೆಸರುಗಳಲ್ಲಿ ಧರ್ಮ ಜಾತಿಯ ವಿರುದ್ಧ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಪೊಲೀಸರದ ಅಷ್ಟು ಸಫರರ್ಸ್ ಯಾವನೊಬ್ಬ ಒಂದು ಎಲ್ಲ ಒಂದು ಹೇಳಿಕೆ ಕೊಡ್ತಾವನೆ, ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ರೋಡ್ ಮೇಲೆ ಬಂದು ಬಂದೋಬಸ್ತ್ ಮಾಡ್ಬೇಕು. ಐ ನಾಟ್ ಟೆಲಿಂಗ್ ದಟ್ ವಿ ವಾಂಟ್ ಟು ಲೀವ್ ವಿತ್ ಅವರ್ ಫ್ಯಾಮಿಲೀಸ್, ಬಟ್ ಸಿ ದ ಇನ್ಸ್ಟಿಗೇಷನ್ ಎಲ್ಲ ಒಂದ್ ಕಡೆಯಿಂದ ಬರ್ತದೆ. ವಿ ರಿಯಾಕ್ಟ್ ಟು ಇಟ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ದೇವರಿಂದ ಸೃಷ್ಟಿಯಾದ ಈ ಜಗತ್ತು ಪ್ರತಿಯೊಬ್ಬನಲ್ಲೂ ಕೂಡ ದೇವನ ಅಂಶವಿದೆ. ದೆನ್ ವಿ ಶುಡ್ ರಿಸ್ಪೆಕ್ಟ್ ಈಚ್ ಅದರ್, ವೆದರ್ ಹೀ ಇಸ್ ಪರ್ಫಾರ್ಮಿಂಗ್ ನಮಾಜ್ ಆರ್ ಪ್ರೇಯರ್, ಹೌ ಡಸ್ ಇಟ್ ಮ್ಯಾಟರ್ಸ್. ಹದೀಸ್, ಕುರಾನ್, ಗೀತೆ ಮತ್ತು ಬೈಬಲ್, ಓಲ್ಡ್ ಟೆಸ್ಟಿಮನಿ ಎಲ್ಲ ಹೇಳೋರು ಒಂದೇ. ಹಸಿದವರಿಗೆ ಅನ್ನ ಕೊಡಿ, ನೀರಿಲ್ಲದವರಿಗೆ ನೀರು ಕೊಡಿ, ನೆರಳಿಲ್ಲದವರಿಗೆ ನೆರಳು ಕೊಡಿ, ಏನಾದ್ರೂ ಅಕ್ಷರ ಗೊತ್ತಿಲ್ಲ ಅವ್ರಿಗೆ ಅಕ್ಷರ ಕೊಡಿಸಿ, ದಟ್ಸ್ ಆಲ್. ಸೊ ಹಾಗಿದ್ದಾಗ ಯುವರ್ ಒಪಿನಿಯನ್ ಮ್ಯಾಟರ್ಸ್. ಪದೇ ಪದೇ ನಾನು ಇದನ್ನು ಒತ್ತಿ ಹೇಳುವ ಉದ್ದೇಶ ಇಷ್ಟೇ. ಇಂದು ಬಹಳಷ್ಟು ತಪ್ಪು ಕಲ್ಪನೆಗಳಿಂದ ಜಗತ್ತು ಆಳುತ್ತಿದೆ. ದಿನ ಬೆಳಗಾದ್ರೆ ಸಾಕು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗುತ್ತೆ, ಆ ಮೂಲಕ ಸಮಾಜದಲ್ಲಿ ಅಲ್ಲೋಲಕಲವನ್ನು ಸೃಷ್ಟಿಸಲಿಕ್ಕೆ ಆರಂಭ ಆಗುತ್ತೆ. ಸೊ ಅದಾಗದಿರಲಿ. ಪಟ್ಟಭದ್ರ ಹಿತಾಸಕ್ತಿಗಳು ಎಂದೂ ಕೂಡ ಮಾನವೀಯತೆಯ ಮೇಲೆ ಜಯ ಸಾಧಿಸದಿರಲಿ ಎಂದೂ ಕೂಡ. ಸತ್ಯಮೇವ ಜಯತೆ, ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆಯತನ ಸುದೀಪ್ ಅವರ ಪಿಕ್ಚರ್ ನೋಡಿದಾಗ ಆಸ್ ಎ ಸ್ಟೂಡೆಂಟ್ ನನಗೆ ಇದು ಇನ್ಸ್ಪೈರ್ ಆಗಿದ್ದು. ಏನಪ್ಪ ಮಾರಾಯ, ಎಲ್ಲರೂ ಏನೇನೋ ಅಂತವ್ರೆ, ಈ ವ್ಯಕ್ತಿ ಹಿಂಗೆ ಹೇಳ್ತವನಲ್ಲ ಅಂತೇಳಿ. ಸೊ ಅಂತಹ ಪ್ರೇರಣಾವಾಕ್ಯಗಳು ನಮಗೆ ಬದುಕಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಈ ಚಪ್ಪಾಳೆಗಳು ನನ್ನನ್ನು ಮೋರ್ ಅಲರ್ಟ್ ಮಾಡುತ್ತೆ. ಏನಪ್ಪ ಈ ಬದುಕನ್ನು ನಾನು ಬದುಕ್ತಾ ಇದ್ದೀನ, ಇಷ್ಟೊಂದು ಗೌರವವನ್ನು ನೀನು ಕೊಡ್ತಾ ಇದ್ದಾರೆ, ನಾನು ಎಲ್ಲಾದರೂ ತಪ್ಪುಗಳನ್ನು ಮಾಡ್ತಿದ್ದೀನ ಅಂತೇಳಿ. ಕಳೆದ 1.5 ವರ್ಷಗಳಿಂದ ಬಹಳ ಟ್ರಾನ್ಸ್ಪರೆಂಟ್ ಆಗ್ತಿದ್ದೀವಿ, ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಅದಕ್ಕೆಲ್ಲಕ್ಕೂ ಕಾರಣ ನಿಮ್ಮೆಲ್ಲರ ಬೆಂಬಲ ಹಾಗೂ ನಿಮ್ಮೆಲ್ಲರ ನಿರೀಕ್ಷೆ. ನಿಮ್ಮ ನಿರೀಕ್ಷೆಗಳು ನಮ್ಮ ನಿದ್ದೆ ಬೀಳಲಿಕ್ಕೆ ಕಾರಣ, ನಿಮ್ಮ ನಿರೀಕ್ಷೆ ನಮ್ಮ ಆಹಾರ ಬೀಳಲಿಕ್ಕೆ ಕಾರಣ, ನಿಮ್ಮ ನಿರೀಕ್ಷೆ ನಾವು ದಕ್ಷತೆಯನ್ನ ಮತ್ತು ಪ್ರಾಮಾಣಿಕತೆಯನ್ನ ರಕ್ತದ ಕಣಕಣದಲ್ಲೂ ಕೂಡ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಒಳ್ಳೆಯ ಕೆಲಸಕ್ಕೆ ಮಾತ್ರ ತಮ್ಮ ಬೆಂಬಲವಿರಲಿ. ಮುಂದೊಂದು ದಿನ ಖಂಡಿತ ಒಳ್ಳೆಯ ದಿನಗಳು ನಮ್ಮಲ್ಲಿ ಬರಲಿವೆ, ಅದರ ಎಲ್ಲ ಸಂಕೇತಗಳನ್ನು ತಾವು ನೋಡ್ತಿದ್ದೀರಾ. ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಒನ್ಸ್ ಅಗೇನ್ ಐ ಥ್ಯಾಂಕ್ ಇನ್ಫೋಸಿಸ್ ಫ್ಯಾಮಿಲಿ. ನನ್ನನ್ನು ಸ್ಕಾಲರ್ಶಿಪ್ ಕೊಡಿಸಿದ ಕೊಟ್ಟು ಡ್ರಾಪ್ಔಟ್ ಹುಡುಗ, ನಾನು ಡ್ರಾಪ್ಔಟ್ 3 ಸಾರಿ ಡ್ರಾಪ್ಔಟ್. ಯಾರಾದ್ರೂ ಪರೀಕ್ಷೆ ಬಂದ್ರೆ ಒಳ್ತಾ ಇರೋದು ಆ ಕಡೆ ಚೀಲ ಹೊತ್ತು ನಾನು ವಾಪಸ್ ಕರೆಸಿದ್ದು ಇನ್ಫೋಸಿಸ್ ಸ್ಕಾಲರ್ಶಿಪ್. ಕನಸುಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣ ಆಗಿದ್ದು ಸುಧಾಮೂರ್ತಿಯವರ ಸರಳತೆ ಮತ್ತು ನಾರಾಯಣ ಮೂರ್ತಿಯವರ ರೋಚಕ ಕತೆ.